ಏನಾಯ್ತು ಅಪ್ಪಾಜಿಯಿಂದ ತಪ್ಪಿಸ್ಕೊಂಡೆ? ಏನಾಯ್ತು ಅಪ್ಪಾಜಿ? ಸಾಕು ಸತ್ಯ, ಸಾಕಿದ್ದು. ದೇವಸ್ಥಾನದಲ್ಲಿ ಪ್ರಸಾದ ಹಂಚದಂಗೆ ಪ್ರೀತಿ ಹಂಚ ಹುಡುಗಿ ಬೇಡ ನನ್ಗೆ. ಹಾಗೆ ಹೇಳ್ಬೇಡ ಅಪ್ಪಾಜಿ, ಇನ್ನೊಂದ್ಸಲ ಯೋಚನೆ ಮಾಡು. ಆಲೋಚನೆ ಮಾಡ್ತಾ ಇದ್ರೆ ನನ್ನ ಎದೆ ಬಡ್ತಾ ನಿಂತು ನಿಂತು ಬಡ್ಕೋತಾ ಇದೆ ಸತ್ಯ. ಐ ಆಮ್ ಸೋ ಸಾರಿ ಸತ್ಯ, ನಾವಿಬ್ರು ಹಿಂಗ್ ಬೇರೆ ಆಗೋ ವಿಚಾರನ ದಿಢೀರ್ ಅಂತ ಹೇಳಿದ್ರೆ ನಿನ್ಗೆ ಹಲ್ತಾಗತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಗಂಡ್ಸಾದ್ ನನಗೇ ಇಷ್ಟ ನೋವು ಆಗ್ಬೇಕಾರೆ, ಹೆಣ್ಣಾದ್ ನಿನ್ಗೆ ಮರ್ಯಕ್ಕೆ ಒಂದ್ 10 ವರ್ಷದ ಮೇಲೆ 5 ದಿನ ಆದ್ರೂ ಬೇಡ್ವಾ? ಆದ್ರೆ ಈ ಜನ್ಮಕ್ಕೆ ಸಾಕು ಸಾಕು ಸತ್ಯ ಸಾಕು. ಯಾಕೆ ನಿನ್ಗ ಅನ್ಮಾನನ ಅಪ್ಪಾಜಿ? ನಿನ್ ಮೇಲೆ ನಂಗೆ ನಂಬಿಕೆನೆ ಸತ್ಯ. ನಾಳೆ ನಾವಿಬ್ರು ಮದ್ವೆ ಆಗಿ ನೀನು ಅವನಿಂದ ತಾಯಿಯಾಗಿ ನಾನು ಅದ್ನ ಯಾಕೆ ಅಂತ ಕೇಳಿದ್ರೆ ಅವನು ಸುಮ್ ಸುಮ್ನೆ ಅಂತಾನೆ, ನೀನು ಅದನ್ನ ಕಾಮನ್ನು ಅಂತ್ಯ. ಇನ್ ಯಾವತ್ತು ನೀನ್ ನನ್ನ ಹಿಂಗ್ ಬಗ್ಗಿ ಕೂಡ ನೋಡಕ್ ಪ್ರಯತ್ನ ಪಡ್ಬೇಡ. ನಾನು ಹೇಳಿದ್ ಅರ್ಥ ಆಯ್ತಲ್ವಾ? ಅಯ್ಯೋ ಪೆದ್ದಿ, ನಾನು ಹೇಳಿದ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಿನ್ಗೆ ಹೆಂಗ್ ಅರ್ಥ ಆಗತ್ತೆ? ಈ ಹುಡುಗಿನೇ ಇಷ್ಟು ದಮ್ಮ ಒಂದ್ ನಿಮಿಷ ಕಿಟ್ಟು ಲವ್ ಮಾಡಿದ್ರೆ ಲೈಫ್ ಲಾಂಗ್.